Dear students, in last class we have discussed about some problems. Now I continue the these problems. Lecture in Hindi class time madidre adha lecture nanu iga continue madatindre tithalri see here. The first heading is na em madtu nodrile octal to hexadecimal octal andre 8 end number de em madkonu 16 number ku convert madaku yartu convert madtranu with example na helundre tithalri see here. I have taken an example 274. Yavre patha thodendre with 8 means it is octal number. Ee octal number na thodini adu na hexadecimal convert madaku octal to hexadecimal na convert martivi yartu madu kalrile clear. This is step. This step is convert each number to binary. Ee prathi number em madre binary ge convert madre binary andre 2 ka ille binary andre nu 2 ka convert madaku modala. ಅವಾಗ ಹೆಂಗೆ ಮಾಡ್ತೀರಿ ಬೈನರಿ ಹೆಂಗೆ ಮಾಡ್ತೀರಿ ಸಿಯರ್ ಡಿವೈಡ್ ಈಚ್ ನಂಬರ್ ಬೈ ಟೂ ಈ ಪ್ರತಿಯೊಂದು ನಂಬರ್ ಎರಡರಲ್ಲೇ ಭಾಗಿಸ್ರಿ ಏನಾಗುತ್ತೆ ನೋಡ್ರಿ ಇಲ್ಲಿ ಟೂ ಐತಿ ಟೂ ತೊಳಿನಿ ಟೂಲೇ ಭಾಗಿಸ್ರಿ ಎರಡು ಒಂದೇ ಎರಡು ಕೆಲ ಬತ್ತು ಜೀರೋ ಇಲ್ಲಿ ಒನ್ ಬರ್ತೀರಿ ಜೀರೋ ಅಳಿತಿ ದಿಸ್ ಇಸ್ ಆನ್ಸರ್ ಎರಡು ಆನ್ಸರ್ ಏನ್ರಿ ಒನ್ ಜೀರೋ ಬರುತ್ತೆ ನೆಕ್ಸ್ಟ್ ಸೆವೆನ್ ಐತಿ ಸೆವೆನ್ ತೊಳಿನಿ ನಾನು ಸೆವೆನ್ನ ಟೂಲೇ ಭಾಗಿಸ್ರಿ ಎರಡು ಮೂರೇ ಆರು ಕೆಲ ಬತ್ತು ಒಂದು ಎರಡು ಒಂದೇ ಎರಡು ಕೆಲ ಬತ್ತು ಒಂದು ನೋಡಿ ಇಲ್ಲಿದೆ ತೊಗೊಬೇಕು ನಾವು ನಾವು ನಂಬರ್ ಒಳ ಇದು ತೊಗೋಬೇಕು ಸೊ ಒನ್ 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 ಮೂರು ಒಣ ಬರ್ತಾವ್ರಿ ದಿಸ್ ಇಸ್ ಆನ್ಸರ್ ಇನ್ನು ಫೋರ್ ಐತಿ ಐ ಟೇಕ್ ಅಂತ ಫೋರ್ ಆ ಫೋರ್ನ ಎರಡಲ್ಲಿ ಭಾಗಿಸ್ರಿ ಎರಡು ಎರಡಲ್ಲೇ ನಾಲ್ಕು ಕೈಲ ಬತ್ತು ಜೀರೋ ಮತ್ತು ಎರಡಲ್ಲಿ ಭಾಗಿಸ್ರಿ ಎರಡು ಒಂದೇ ಎರಡು ಕೈಲ ಬತ್ತು ಜೀರೋ ಈ ಕಡೆಯಿಂದ ತೊಗೊಬೇಕು ನಾವು ಈ ಅಂಗಲ್ದಿಂದ ನಂಬರ್ಗಳನ್ನ ತೊಗೋಬೇಕು ಸಿಯರ್ ಒನ್ ಆಮೇಲೆ ಜೀರೋ ಜೀರೋ ಹಿಂಗಾಗೆ ಒನ್ ಜೀರೋ ಜೀರೋ ಆಗುತ್ತೆ ಅದು ನೋಡಿರಿ ಟೂದು ಒನ್ ಜೀರೋ ಸೆವೆನ್ ಒನ್ 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 ಫೋರ್ದು ಒನ್ ಜೀರೋ ಜೀರೋ ಆಗುತ್ತೆ ನೆಕ್ಸ್ಟ್ ಏನು ಮಾಡೋಕಲ್ರಿ ಕಂಬೈನ್ಡ್ ದಮ್ ಈ ಸಂಖ್ಯೆಗಳಿಗೆ ಮಾಡಿರಿ ಕಂಬೈನ್ ಮಾಡಿರಿ ಎಲ್ಲರೂ ಜೋಡಿಸ್ರಿ ಇಷ್ಟು ನಂಬರ್ಗಳನ್ನ ಜೋಡಿಸ್ರಿ ಇಲ್ಲಿ ಒನ್ ಜೀರೋ ಐತಿ ಸೇರ್ ಒನ್ ಜೀರೋ ತೊಗೊಳ್ಳಿ ನಾನು ಆಮೇಲೆ ಮೂರು ಒಣದವ್ರು ರೀ ಸೇರ್ ಮೂರು ಒಣದವ್ರು ಇಲ್ಲಿ ಒನ್ ಜೀರೋ ಜೀರೋ ಇದ್ರಲ್ಲಿ ಒನ್ ಜೀರೋ ಜೀರೋ ಇದ್ರಲ್ಲಿ ಇಷ್ಟು ನಂಬರ್ಗಳನ್ನ ನಾನು ಕೂಡಿಸ್ಬೇಕು ಅಂದರೆ ಜಾಯ್ನ್ ಮಾಡಬೇಕು ಕಂಬೈನ್ ಅವನ ಕಂಬೈನ್ ಮಾಡೋಕ್ರಿ ಅಥವಾ ಜಾಯ್ನ್ ಮಾಡಿರಿ ತೀರ್ಥಳ್ರಿ ಕೂಡಿಸೋದ್ರೆ ಕೂಡಿಸಾಕೋಬೇಡ್ರಿ ಮತ್ತು ಹಿಂಗೆ ಒಂದು ಒಂದು ಎರಡು ಎರಡು ಒಂದು ಮೂರು ಮಾಡ್ಕೋಬೇಡ್ರಿ ಜಸ್ಟ್ ಏನು ಮಾಡಿರಿ ವ್ಯಾಲ್ಯೂಗಳನ್ನ ಅಟ್ಯಾಚ್ ಮಾಡಿರಿ ನಂಬರ್ಗಳನ್ನ ಕೂಡಿಸ್ರಿ ಬೇಡ ಜಸ್ಟ್ ಟಚ್ ಮಾಡಿರೋಣ ಎಲ್ಲರೂ ತಿಳ್ತಳ್ರಿ ದೆನ್ ನೆಕ್ಸ್ಟ್ ಸ್ಟೆಪ್ ಏನಿರೋದು ಮೇಕ್ ಫೋರ್ ಡಿಜಿಟ್ ಗ್ರೂಪ್ ಈ ಸಂಖ್ಯೆಗಳನ್ನ ಮಾಡಿರಿ ಗ್ರೂಪ್ ಮಾಡಿರಿ ಏನು ಮಾಡ್ತೀರಿ ಗ್ರೂಪ್ ಮಾಡ್ತೀರಿ ಎಷ್ಟು ಗ್ರೂಪ್ ಇರೋದು ನಾಲ್ಕರ ಗ್ರೂಪ್ ಆಗಬೇಕು ಸಂಖ್ಯೆಗಳನ್ನ ಗ್ರೂಪ್ ಮಾಡಿರಿ ಓ ನಾಲ್ಕು ಗ್ರೂಪ್ ಆಗಬೇಕು ಹೆಂಗೆ ಗ್ರೂಪ್ ಮಾಡ್ತೀರಿ ಈ ಕಡೆಯಿಂದ ಗ್ರೂಪ್ ಮಾಡೋಕು ಈ ಕಡೆಯಿಂದ ನೀವು ಗ್ರೂಪ್ ಮಾಡೋಕು ಸಿಯರ್ ಆ ನಂಬರ್ನ ಮತ್ತೆ ಬರ್ಕೊಡಿ ನಾನು ಈ ನಂಬರ್ನ ಮತ್ತೆ ಬರ್ಕೊಡೀನಿ ನೋಡಿ ಒಂದು ಎರಡು ಮೂರು ನಾಲ್ಕು ಒನ್ ಒನ್ ಜೀರೋ ಜೀರೋ ಆಗುತ್ತೆ ನೋಡಿರಿ ಒಂದು ಎರಡು ಮೂರು ನಾಲ್ಕು ಇಲ್ಲಿಗೆ ಒಂದು ಗ್ರೂಪ್ ಆಗುತ್ತೆ ಆ ಗ್ರೂಪ್ ಇಲ್ಲಿ ಬರ್ಕೊಡಿ ನೋಡಿರಿ ಒನ್ ಒನ್ ಜೀರೋ ಜೀರೋ ಇದು ಒಂದೇ ಗ್ರೂಪ್ ಇದು ಇನ್ನು ರಿಮೈನಿಂಗ್ ಏನು ಹೇಳ್ತೀರಿ ಒನ್ ಒನ್ ಜೀರೋ ಒನ್ ಹೇಳ್ತೀವಿ ನೋಡಿರಿ ಒನ್ ಒನ್ ಜೀರೋ ಒನ್ ಇದು ಎರಡನೇ ಗ್ರೂಪ್ ಇದು ಇದು ಒಂದೇ ಗ್ರೂಪ್ ರೀ ಎರಡನೇ ಗ್ರೂಪ್ ಅದು ಈ ಗ್ರೂಪ್ ಮಾಡಿದ್ರಿ ನೆಕ್ಸ್ಟ್ ಮಾಡೋಕ್ರಿ ಕನ್ವರ್ಟ್ ಟು ಡೆಸಿಮಲ್ ಈ ಸಂಖ್ಯೆಗಳಿಗೆ ಮಾಡಿರಿ ಡೆಸಿಮಲ್ ಕನ್ವರ್ಟ್ ಮಾಡಿರಿ ಹೆಂಗೆ ಕನ್ವರ್ಟ್ ಮಾಡ್ತೀರಿ ಸಿಯರ್ ಒನ್ ಒನ್ ಜೀರೋ ಜೀರೋ ಐತಿ ಇದೇ ಮಾಡ್ತೀರಲ್ರಿ ಒನ್ ಒನ್ ಜೀರೋ ಜೀರೋ ಮಾಡ್ತೀರಿ ಈ ಜೀರೋ ಜೀರೋ ಬಗ್ಗೆ ಐತಿ ಜೀರೋ ಪೊಸಿಷನ್ ಐತಿ ಸೊ ಜೀರೋ ಇಂಟು ಟೂ ರೆಸ್ಟ್ ಜೀರೋ ಈ ಜೀರೋ ಐತಿ ಜೀರೋ ಇಂಟು ಟೂ ರೆಸ್ಟ್ ಒನ್ ಮತ್ತೆ ಮಾಡಿದ್ರಿ ಒನ್ ಇಂಟು ಟೂ ರೆಸ್ಟ್ ಟೂ ಮತ್ತೆ ಮಾಡಿದ್ರಿ ಒನ್ ಇಂಟು ಟೂ ರೆಸ್ಟ್ ತ್ರೀ ಇಂಥ ಲೆಕ್ಕ ನೀವು ಹಿಂದಿ ಕ್ಲಾಸ್ ಮಾಡಿ ಮಾಡ್ತಿರ್ಸಿನಿ ನಾನು ಹಿಂದಿ ಕ್ಲಾಸ್ ಮಾಡಿದ್ರೆ ಮಾಡಿ ಸೇಮ್ ರಿಪೀಟ್ ಇರೋದು ಅದು ಮಾಡಿರಿ ನೋಡಿರಿ ಜೀರೋ ಗುಣಿಸಿ ಸೇಮ್ ಬರತ್ರಿ ಜೀರೋ ಬರುತ್ತೆ ಜೀರೋ ಇಂಟು ಮಾಡಿದ್ರೆ ಜೀರೋ ಬರುತ್ತೆ ಮತ್ತೆ ಜೀರೋ ಗುಣಿಸ್ರಿ ಮತ್ತು ಜೀರೋ ಗುಣಿಸಿ ಏನು ಮಾಡಿದ್ರಿ ಜೀರೋ ಬರುತ್ತೆ ಆಮೇಲೆ ಒನ್ ರೀ ಟೂ ಎಸ್ ಟೂ ಏನು ರೀ ಫೋರ್ ಟೂ ಎಸ್ ಟೂ ಏನು ರೀ ಫೋರ್ ಆಗುತ್ತೆ ಪ್ಲಸ್ ಒನ್ ರೀ ಇಲ್ಲಿ ಟೂ ಎಸ್ ತ್ರೀ ಐತಿ ಟೂ ಎಸ್ ತ್ರೀ ಏನು ರೀ ಏಟ್ ಇದು ಏಟ್ ಆಗುತ್ತೆ ಎಷ್ಟು ಗುಣಿಸ್ರಿ ಜೀರೋಗೆ ಜೀರೋ ರೀ ಈ ಜೀರೋಗೆ ಜೀರೋ ನಾಲ್ಕು ಒಂದೆ ನಾಲ್ಕು ಎಂಟು ಒಂದೆ ಎಂಟು ಎಂಟು ನಾಲ್ಕು ಕೊಡ್ಸಿದ್ರೆ ಹನ್ನೆರಡು ಹನ್ನೆರಡು ಜೀರೋ ಹನ್ನೆರಡು ಹನ್ನೆರಡು ಜೀರೋ ಹನ್ನೆರಡು ಸಿಯರ್ ದ ಫಸ್ಟ್ ಗ್ರೂಪ್ ಅಲ್ಲಿ ಬೇಕಾಮ ಟ್ವೆಲ್ ಇದು ಆನ್ಸರ್ ಏನು ಬರುತ್ತೆ ರೀ ಹನ್ನೆರಡು ಬರುತ್ತೆ ಹನ್ನೆರಡು ನಾನು ಇಲ್ಲಿ ಬರ್ಕೊಡಿ ನೋಡಿರಿ ಅದೇ ರೀತಿ ಇದನ್ನು ಕನ್ವರ್ಟ್ ಮಾಡಿರಿ ಸೇಮ್ ಈ ಗ್ರೂಪ್ ನೀವು ಕನ್ವರ್ಟ್ ಮಾಡಿರಿ ಯು ಗೆಟ್ ದ ಆನ್ಸರ್ ಲೆವೆನ್ ಈ ರೀತಿ ಲೆಕ್ಕ ಮಾಡಿದಾಗ ನಿಮಗೆ ಇದು ಆನ್ಸರ್ ಹನ್ನೊಂದು ಸಿಗುತ್ತೆ ನೋಡಿರಿ ಒಂದೇ ಗ್ರೂಪ್ ಹನ್ನೆರಡು ಆದ್ರಿ ಎರಡನೇ ಗ್ರೂಪ್ ಹನ್ನೊಂದು ಆಯ್ತು ಬಟ್ ನಮ್ಗೆ ಹನ್ನೊಂದು ಹನ್ನೆರಡು ಬರೋಕ್ಕೆ ಅವಕಾಶ ಇಲ್ಲ ರೀ ಆಲ್ರೆಡಿ ಒನ್ ಐತಿ ಒನ್ ಐತಿ ಹಿಂಗೆ ಎರಡನ್ನೂ ಬರೋಕ್ಕೆ ಬರೋಂಗಿಲ್ಲ ಇಲ್ಲಿ ನೋಡಿ ಒನ್ ಟು ಐತಿ ಇಲ್ಲಿ ಟ್ವೆಲ್ ಐತಿ ಒನ್ ಟು ಅಂತ ಕೂಡಿಸ್ಬಿರೋಂಗಿಲ್ಲ ಒನ್ ಬೇರೆ ಟೂ ಬೇರೆ ಇರೋದು ಟ್ವೆಲ್ ಅದು ಬರೋಕ್ಕೆ ಬರೋಂಗಿಲ್ಲ ಏನು ಮಾಡ್ತೀರಿ ಕನ್ವರ್ಟ್ ಏನು ಮಾಡಿರಿ
ಇಂಗ್ಲೀಷ್ ಮಾಡ್ತೀರಿ ನಾವು ಹೆಚ್ಎಚ್ ಫೈಲ್ನಾಗ ಮಾಡ್ತೀರಿ ಜೀರೋ ಟು ಎಫ್ ನಂಬರ್ ಇವು ಎರಡು ಸಾವಿರ ನಂಬರ್ಗಳು ಜೀರೋ ಟು ಎಫ್ ಜೀರೋ ಟು ನೈನ್ ಬರೀತೀರಿ ನೀವು ಜೀರೋ ಟು ನೈನ್ ಬರೀತೀರಿ ಬಟ್ ಟೆನ್ ಏನು ಬರೀತೀರಿ ಹೇಳ್ರಿ ಟೆನ್ಕ್ಕೆ ಯು ಯೂಸ್ ದ ಇಂಗ್ಲೀಷ್ ವರ್ಡ್ ಎ ಹತ್ತಕ್ಕೆ ನಾವು ಎ ಅಂತೀವಿ ಬಿ ಹನ್ನೊಂದು ಸಿ ಹನ್ನೆರಡು ಡಿ ಹದಿಮೂರು ಇ ಹದಿನಾಲ್ಕು ಎಫ್ ಹದಿನೈದು ಎಫ್ ಇದು ಲಾಸ್ಟ್ ನಂಬರ್ ಹದಿನೈದು ಲಾಸ್ಟ್ ನಂಬರ್ ಆಗುತ್ತೆ ಆದರೆ ನಾವು ಈ ಒಂಬತ್ತರ ನಂತರ ಬರೋ ವರ್ಡ್ಗಳು ನಾವು ಇಂಗ್ಲೀಷ್ ಕನ್ವರ್ಟ್ ಮಾಡ್ತೀವಿ ಅದೇ ರೀತಿ ಕನ್ವರ್ಟ್ ಮಾಡಿರಿ ಟ್ವೆಲ್ನ ಕನ್ವರ್ಟ್ ಮಾಡಿರಿ ಇಟ್ ಬಿಕಮ್ ಸಿ ಹತ್ತು ಎ ರೀ ಹನ್ನೊಂದು ಬಿ ಹನ್ನೆರಡು ಸಿ ಸಿ ಆಗುತ್ತೆ ಸೊ ಟ್ವೆಲ್ ಈಕ್ವಲ್ ಟು ಸಿ ಅದೇ ರೀತಿ ನೋಡಿರಿ ಇಲ್ಲಿ ಲೆವೆನ್ ಆಯ್ತದೆ ಹತ್ತು ಎ ರೀ ಹತ್ತು ನಂಬರ್ಗಳಿಗೆ ಅಂತೀವಿ ಹನ್ನೊಂದಕ್ಕೆ ಅಂತೀವಿ ಬಿ ಅಂತೀವಿ ಸೊ ಲೆವೆನ್ ಬಿಕಮ್ ಬಿ ಎರಡೂ ಕಮೈ ಮಾಡಿರಿ ಇವನು ಎರಡನ್ನೂ ಜಾಯ್ನ್ ಮಾಡಿರಿ ಬಿ ಬಿ ರೀ ಸಿಕ್ಸ್ ಸಿ ಸೊ ಆನ್ಸರ್ ಬಿ ಸಿ ಏನಿದು ಸಿಕ್ಸ್ಟೀನ್ ಮೀನ್ಸ್ ಹೆಚ್ ಆರ್ ಡಿಸ್ಮಲ್ ಹೆಚ್ ಆರ್ ಡಿಸ್ಮಲ್ ಕೌಂಟ್ ಆಗುತ್ತೆ ನಾವು ಸ್ಟಾರ್ಟಿಂಗ್ ಮಾಡಿರಿ ಟು ಸೆವೆನ್ ಫೋರ್ ಸ್ಟಾರ್ಟ್ ಮಾಡಿದ್ರಿ ಅದು ಎಂಟ್ರೊಳಗಿತ್ತು ಇಷ್ಟು ಸ್ಟೆಪ್ ಯೂಸ್ ಮಾಡಿದಾಗ ಇಟ್ ಬಿಕಮ್ ಬಿ ಸಿ ಅಂಡರ್ ಹೆಚ್ ಆರ್ ಡಿಸ್ಮಲ್ ಬರುತ್ತೆ ಅದು ತಿಳಿ ಈ ರೀತಿ ಲೆಕ್ಕಗಳನ್ನ ಈ ಸ್ಟೆಪ್ ಮೂಲಕ ಮಾಡಬೇಕು ಐ ವಿ ಟೇಕನ್ ಅಂಡರ್ ಎಕ್ಸಾಂಪಲ್ ನಾನು ಉದಾಹರಣೆ ತಗೋತೀನಿ ನೋಡಿರಿ ಈ ಉದಾಹರಣೆ ಏನಿರೋದು ತ್ರೀ ಸಿಕ್ಸ್ ಫೋರ್ ಸೆವೆನ್ ಫಸ್ಟ್ ಏನು ಮಾಡೋಕಲ್ರಿ ಸಿಯರ್ ಕನ್ವರ್ಟ್ ಟು ಈಚ್ ನಂಬರ್ ಪ್ರತಿಯೊಂದು ನಂಬರ್ ಏನು ಮಾಡಿರಿ ಬೈನರಿ ಕನ್ವರ್ಟ್ ಮಾಡಿರಿ ಪ್ರತಿಯೊಂದು ಸಂಖ್ಯೆಗಳನ್ನ ಏನು ಮಾಡಿರಿ ಬೈನರಿಗೆ ಕನ್ವರ್ಟ್ ಮಾಡಿರಿ ಯಾವ ರೀತಿ ಕನ್ವರ್ಟ್ ಮಾಡ್ತೀರಿ ಡಿವೈಡ್ ಬೈ ಟು ಪ್ರತಿಯೊಂದು ನಂಬರ್ನ ಎರಡರಲ್ಲಿ ಭಾಗಿಸ್ರಿ ಅಂದರೆ ಮೂರು ಐತಿ ಮೂರನೇ ಎರಡಲ್ಲಿ ಭಾಗಿಸ್ರಿ ಈಗ ಕೆಟ್ಟದೆ ಒನ್ ಒನ್ ಸಿಗುತ್ತೆ ಒನ್ ಒನ್ ಹಿಂಗೆ ಬರ್ತೀನಿ ನಾನು ಸಿಕ್ಸ್ ಭಾಗಿಸ್ರಿ ಸಿಯರ್ ಎರಡು ಮೂರಲ್ಲಿ ಆರು ಕೆಲವತ್ತು ಜೀರೋ ಎರಡು ಒಂದೇ ಎರಡು ಕೆಲವತ್ತು ಒಂದು ನೋಡಿ ನೀವು ಏನು ಬರೀತೀರಿ ಹಿಂಗೆ ಈ ಕಡೆ ನಂಬರ್ಗಳನ್ನ ಸೊ ಒನ್ ಒನ್ ಜೀರೋ ಆಗುತ್ತೆ ಇಸ್ ನಂಬರ್ ನಾನು ಎಷ್ಟು ಫೋರ್ ಐತ್ರಿ ನಾವು ಫೋರ್ ತೊಗೊಂಡೀನಿ ಫೋರ್ನ ಎರಡರಲ್ಲಿ ಭಾಗಿಸ್ರಿ ಎರಡಲ್ಲೇ ನಾಲ್ಕು ಕೆಲವತ್ತು ಜೀರೋ ಎರಡು ಒಂದೇ ಎರಡು ಕೆಲವತ್ತು ಜೀರೋ ಸ್ಟಾರ್ಟಿಂಗ್ ವಿತ್ ದಿಸ್ ನಂಬರ್ ಒನ್ ಜೀರೋ ಜೀರೋ ಸಿಯರ್ ದಿಸ್ ಇಸ್ ಆನ್ಸರ್ ದೆನ್ ನೆಕ್ಸ್ಟ್ ಫೋರ್ ಏನು ನೆಕ್ಸ್ಟ್ ಸೆವೆನ್ ಸೆವೆನ್ನ ಎರಡರಲ್ಲಿ ಭಾಗಿಸ್ರಿ ಎರಡು ಮೂರಲ್ಲೇ ಆರು ಕೆಲವತ್ತು ಒಂದು ಎರಡು ಒಂದೇ ಎರಡು ಕೆಲವತ್ತು ಒಂದು ಈ ನಂಬರ್ನ ತೊಗೋಬೇಕು ಏನು ಇಲ್ಲಿ ಒನ್ 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 ಮೂರು ಒಣ ಬರ್ತಾವ್ರಿ ಸಿಯರ್ ಇಸ್ ಮೂರು ಒಣ ನೆಕ್ಸ್ಟ್ ಮಾಡ್ತೀವಿ ಹೇಳ್ರಣ್ಣ ಕಂಬೈನ್ ಜಾಯ್ ಮಾಡಿರಿ ಅಷ್ಟು ಮೊದಲು ಒನ್ ಒನ್ ಐತ್ರಿ ಒನ್ ಒನ್ ಆಮೇಲೆ ಒನ್ ಒನ್ ಜೀರೋ ಐತಿ ಒನ್ ಒನ್ ಜೀರೋ ಮತ್ತೆ ಐತ್ರಿ ಒನ್ ಜೀರೋ ಜೀರೋ ಐತ್ರಿ ಒನ್ ಜೀರೋ ಜೀರೋ ಮೂರು ಒಣ ಬರ್ರಿ ಮೂರು ಒಣ ನೋಡಿರಿ ಈ ರೀತಿ ಒಂದನ್ನು ಜಾಯ್ನ್ ಮಾಡಿರಿ ಇಡ್ಬೇಕು ಬೈಂಡರ್ ಆಗುತ್ತೆ ಅದು ಆಮೇಲೆ ಮಾಡ್ತೀರಿ ಮೇಕ್ ಫೋರ್ ಡಿಜಿಟ್ ಗ್ರೂಪ್ ನಾಲ್ಕರದು ಗ್ರೂಪ್ ಮಾಡಿರಿ ನಾಲ್ಕು ಸಂಖ್ಯೆ ಇರಬೇಕು ಒಂದು ಗ್ರೂಪ್ನಾಗ ಸ್ಟಾರ್ಟ್ ಇದ್ದ ಈ ಕಡೆಯಿಂದ ಗ್ರೂಪ್ ಮಾಡೋಕ್ಕೆ ನೀವು ಈ ಕಡೆ ಎಲ್ಲರೂ ಮತ್ತೆ ಈ ಕಡೆ ಮಾಡೋಕೆ ಬೇಡ್ರಿ ಈ ಕಡೆಯಿಂದ ಗ್ರೂಪ್ ಮಾಡೋಕ್ಕೆ ನೀವು ಟೀಚರ್ ರೀ ಕನ್ಫರ್ಮ್ ಮಾಡೋಕ್ಕೆ ಕೆಲವರು ಈ ಕಡೆ ಮಾಡಿಬಿಡ್ತಾರೆ ಲೆಕ್ಕ ತಬ್ಬಿಡ್ತದೆ ಈ ಕಡೆ ಮಾಡೋಕ್ರಿ ಯಾವತ್ತಲೂ ಟೀಚರ್ ರೀ ಸಿಯರ್ ಒನ್ 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 ಜೀರೋ ಒನ್ ಗ್ರೂಪ್ ನೋಡಿರಿ ಒನ್ 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 ಜೀರೋ ಒಂದನೇ ಗ್ರೂಪ್ ರೀ ಆಮೇಲೆ ಜೀರೋ ಒನ್ ಜೀರೋ ಒನ್ ನೋಡಿರಿ ಜೀರೋ ಒನ್ ಜೀರೋ ಒನ್ ಎರಡನೇ ಗ್ರೂಪ್ ರೀ ಆಮೇಲೆ ಮೂರು ಒನ್ ಬರ್ತಾವೆ ರೀ ಮೂರು ಒನ್ ಅದು ತಗೊಳ್ಳಿ ಗ್ರೂಪ್ ಎರಡು ಬರ್ತೀರಿ ರೀ ಅವ್ನು ನಾಲ್ಕು ರಂಗ ಗ್ರೂಪ್ ಮಾಡ್ಕೊಂಡು ತಗೊಳ್ರಿ ನೆಕ್ಸ್ಟ್ ಮಾಡಿರಿ ಸಿಯರ್ ಕನ್ವರ್ಟ್ ಡಿಸ್ಮೆಂಟ್ ಮಾಡಿರಿ ಅವ್ನು ಇಲ್ಲಿ ಮಾಡಿರಿ ಲೆಕ್ಕ ನಾವು ಈ ಪ್ರತಿ ನಂಬರ್ ತೊಗೊಳ್ರಿ ಪ್ರತಿ ನಂಬರ್ ತೊಗೊಂಡ ಈ ಸ್ಟೆಪ್ ಮೂಲಕ ಅವನು ಕನ್ವರ್ಟ್ ಮಾಡಿರಿ ಏನು ಬರ್ತೀರಿ ಈ ಒಂದನೇ ಗ್ರೂಪ್ ವ್ಯಾಲ್ಯೂ ಸೆವೆನ್ ಬರುತ್ತೆ ಎರಡನೇ ಗ್ರೂಪ್ ವ್ಯಾಲ್ಯೂ ಟೆನ್ ಬರುತ್ತೆ ಮೂರನೇ ಗ್ರೂಪ್ ವ್ಯಾಲ್ಯೂ ಸೆವೆನ್ ಬರುತ್ತೆ ಬಟ್ ನಮ್ಗೆ ಈ ಟೆನ್ ಬರೋಕ್ಕೆ ಅವಕಾಶ ಇಲ್ಲ ಯಾಕಂದರೆ ಒನ್ ಬೇರೆ ಜೀರೋ ಬೇರೆ ರೀ ಎರಡು ಕುಡಿಸಿ ಕುಡಿಸಿ ಬರೋಕ್ಕೆ ಬರೋಂಗಿಲ್ಲ ಹಾಗೆ ಮಾಡ್ತೀವಲ್ರಿ ವಿ ಯೂಸ್ ದ ಇಂಗ್ಲೀಷ್ ವರ್ಡ್ ಹತ್ತಕ್ಕೆ ಯಾವ ಇಂಗ್ಲೀಷ್ ವರ್ಡ್ ಯೂಸ್ ಮಾಡ್ತೀರಿ ಹತ್ತಕ್ಕೆ ಯುವರ್ ಯೂಸಿಂಗ್ ದ ಎ ಟೆನ್ಕ್ಕೆ ನಾವು ಎ ವರ್ಡ್ ಯೂಸ್ ಮಾಡ್ತೀವಿ ಹಿಂಗಾಗಿ ಟೆನ್ ಬಿಕಮ್ ಎ ಆಗುತ್ತೆ ದೆನ್ ಸೊನಕ್ಕೆ ಸೊನ್ನೆ ಬರ್ರಿ ಟೆನ್ ಇದ್ದರೆ ಎ ಆಗುತ್ತೆ ಈ ಸೊನ್ನೆ ಇದ್ದರೆ ಸೊನ್ನೆ ಬರ್ರಿ ಇಟ್ಕೊಂಬಂಡ್ರೆ ಸಿಕ್ಸ್ಟೀನ್ ಹೆಚ್ಚಾರ ಒಳಗೆ ಇದೇ ಬದಲಿ ಮಾಡ್ತೀರಿ ತಿಳಿದಲ್ರಿ ಮೊದಲು ಸ್ಟೆಪ್ ತಿಳ್ಕೊರಿ ಮೊದಲು ಮಾಡೋಕ್ರಿ ಕನ್ವರ್ಟ್ ಈಚ್ ನಂಬರ್ ಟು ಬನೇರಿ ಪ್ರತಿಯೊಂದು ನಂಬರ್ನ ನೀವು ಬನೇರಿಗೆ ಕನ್ವರ್ಟ್ ಮಾಡಿರಿ ಹೆಂಗೆ ಕನ್ವರ್ಟ್ ಮಾಡ್ತೀರಿ ಜಸ್ಟ್ ಡಿವೈಡ್ ಬೈ ಟು ಎರಡರಲ್ಲಿ ಭಾಗಿಸ್ರಿ ನಿಮ್ಗೆ ಸಂಖ್ಯೆ ಸಿಗ್ತಾವೆ ಆ ಸಂಖ್ಯೆ ಏನು ಮಾಡಿರಿ ಕಂಬೈನ್ ಮಾಡಿರಿ ಅಥವಾ ಜಾಯ್ನ್ ಮಾಡಿರಿ ಆಮೇಲೆ ಮಾಡಿರಿ ಮೇಕ್ ಫೋರ್ ಡಿಜಿಟ್ ಗ್ರೂಪ್ ನಾಲ್ಕು ಗ್ರೂಪ್ ಮಾಡಿರಿ ನಾಲ್ಕು ಸಂಖ್ಯೆದು ಗ್ರೂಪ್ ಮಾಡ್ಕೋತವ್ರಿ ಈ ಟೈಪ್ ಗ್ರೂಪ್ ಹಾಕಿ ಸಿಗುತ್ತೆ ನೆಕ್ಸ್ಟ್ ಮಾಡಿರಿ ಕನ್ವರ್ಟ್ ಟು ಡೆಸಿಮಲ್ ಈ ಸಂಖ್ಯೆಗಳು ಮಾಡಿರಿ ಡೆಸಿಮಲ್ ಕನ್ವರ್ಟ್ ಮಾಡಿರಿ ಇಲ್ಲಿ ಮಾಡಿರಿ ನಾನು ಉದಾಹರಣೆ ಕೊಟ್ಟು ನೋಡಿ ಇಲ್ಲಿ ಉದಾಹರಣೆ ಪ್ರಕಾರ ಕನ್ವರ್ಟ್ ಮಾಡಿರಿ ದೆನ್ ನೀವು ಕೆಟ್ಟದ ನಂಬರ್ ಸಿಗ್ತಾವೆ ತಿಳಿದಲ್ರಿ ಜೀರೋ ಟು ನೈನ್ ಇದ್ರೆ ಹೆಂಗೆ ಹಂಗೆ ಬರೀರಿ ಜೀರೋ ಇಂದ ಒಂಬತ್ತು ಹೆಂಗೆ ಇದು ನಂಬರ್ ಇದ್ದಂದ್ರೆ ಹಂಗೆ ಬರ್ರಿ ಒಂಬತ್ತು ನಂತರ ಅಂದರೆ ಹತ್ತರಿಂದ ಹದಿನೈದು ತನಕ ನಂಬರ್ ಬರ್ತದಂದ್ರೆ ಅವನ ಕನ್ವರ್ಟ್ ಮಾಡಿರಿ ಇಂಗ್ಲೀಷ್ ಒಳಗೆ ಕನ್ವರ್ಟ್ ಮಾಡಿರಿ ಇಲ್ಲಿ ಮಾಡಿ ನೋಡಿರಿ ಹನ್ನೊಂದು ಬಿ ಹನ್ನೆರಡು ಸಿ ಆ ರೀತಿ ಕನ್ವರ್ಟ್ ಮಾಡಿ ದೆನ್ ಅವಳಗಳನ್ನ ಕಮೈಂಡ್ ಮಾಡಿ ಬರೀರಿ ಸೊ ಇಟ್ ಬಿಕಮ್ ಆನ್ಸರ್ ಈ ರೀತಿ ನಾವು ಲೆಕ್ಕಗಳನ್ನ ಮಾಡ್ತೀವಿ ರೀ ಇದು ಹೆಂಗ್ರೀ ಅಕ್ಟೋಬರ್ ಟು ಹೆಚ್ ಆರ್ ಡಿಸೆಂಬರ್ ತಿಳಿದಲ್ರಿ ನಾವು ಈಗ ಕೊಟ್ಟದ
another type. Now, we will talk about shear. Shear, what is it? This is the heading, decimal to binary. Decimal entry 10. Adimatic convert to 2. 10 in the 2 car, convert to the decimal to the new binary. This is the name of the example. Shear, article example 53. It is come under decimal. 10 into the decimal. Adimatic binary convert to the same. Here is the shear step. Divide number by 2. This number Adal box re, sir. Ayat murtun re. Na adal box to kine. Ip adipatar re, ayat chad bharatre kalabatto bandho. Adal murle ipatar sir. This is zero agatto. Adal murle ipatar zero agatto. Avale adal le hanyalu kalabatto bandho. Adal murle aru kalabatto zero. Then adal bande adal kalabatto bandho. No, no, what is my name? One of the words is MSB. One is MSB. One is LSB. MSB is most significant bit. This is least significant bit. What do you think? MSB is LSB. It is most and first. It is least and last. First, this number is told. This number is the second. It is most significant. Most and first. Most and first is told. It is least and last. Last is the second. This number is the second. This number is the most significant bit. Least significant bit. This is the same. One is 1. E1 1. 0, 0. E1 1. E0 is 3. So it becomes 0. Then 1 is 1. It is commander 2. This is the model. Number 9. Adal box story. Kerem Bratla Kalagola. It is a book story. Number 1 is also a car. It can story. It can have total. It is most significant bit. Most and first sanke. Least and last sanke. First in the second story. Last tick is madre. Then you get the answer. This is the name of the decimal to binary. This is the name of the decimal to binary. This is the name of the decimal to binary. It has a point. Point is the name of the decimal. Point is the name of the decimal. This is the name of the point. This is the name of the decimal. Point is the name of the point. This is the name of the point. This is the name of the point. No, gunakar mati nana. 3125 tu nende, 3125 lagi value kurusri. Ini sekitar juga 0.625 sekitar. Amele mati 0.65 tu re, mati ada lagi kurusri. Ini sekitar juga 1.25 sekitar. Amele 125 na, ini mana mati ada lagi kurusri. Ini 125 na ini mana, no, ini orang berdua kerana. Ini point mungkin berdua kerana point ini macam tu bagno. Point ini itu le 25 je. 25 na ada lagi kurusri 50 sekitar. Mas 50 na 12 box re 1 sekitar. Anda ini 1 sekitar kan hobi ni muka. 100 sekitar kanu 12 le guna kerana kos hobi ko. Ini ni le. Ini MSB ni tu le kerja kita le. Tapi MSB ni kita le mayak beratta. Ini utar mana tu le. Le bahagian mana tu le guna kerana tu. Ini le MSB ni kerja kita le MSB mayak beratta. Ini MSB asal le is 0 ni matta. Is 65 ni matta. 65 le only 0. Ini sekitar berapa? Ini point bunyir itu ada, anda tahu. Ini jero itu le, jero le ini berapa? Abi one itu le, one le berapa? Mac jero itu le, jero. Abi one itu le, one. Anda point bunyir itu le, 65 le, jero itu berapa? 25 le, one itu berapa? 5 jero le, jero itu berapa? Jero jero le, one itu berapa? Tukar korai point tukar korai. Mac jenis berapa berapa jenis? Ini berapa tapi? Ini jero itu berapa? Point number. Ini jero itu, jero jero itu korai. Ini one itu le, one itu korai. Mac jero itu. 0 to 1. 1 is 1 to 1. Then it comes under 2. Bandra ke kronokta. Thitthal re. Ito kore. Ito ingi tathra. Ikkadi thaka. Point mundi tathra. Adal box re.
ಪಾಯಿಂಟ್ ಹೇಗಿರ್ತಾರೆ ಎರಡಲೇ ಗುಣಿಸ್ ರೀ. ಎಮ್ ಎಸ್ ಪಿಲೇ ಕೆಳ ಬರುತ್ತೆ, ಎಲ್ ಎಸ್ ಪಿ ಇಲ್ಲಿ ಮ್ಯಾ ಬರುತ್ತೆ. ಬಟ್ ಏನಾಗುತ್ತೆ, ಎಮ್ ಎಸ್ ಪಿ ಮ್ಯಾ ಬರುತ್ತೆ, ಎಲ್ ಎಸ್ ಪಿ ಕೆಳ ಬರುತ್ತೆ. ನಮ್ಮನೆಯಾಗ ತಗೋಬೇಕಾದ್ರೆ ಈ ಪಾಯಿಂಟ್ ಮುಂದೆ ಬರುತ್ತೆ ರೀ, ಜೀರೋ ಮಂದ್ರೆ ಜೆರ್ ತಗೋರಿ, ಒಣ ಮಂದ್ರೆ ಒಣ ತಗೋರಿ, ಜೀರೋ ಮತ್ತು ಒಣಷ್ಟು ಬರ್ತದೆ ರೀ, ಅದನ್ನು ಬಿಡಿ ಬೇರೆ ಬರೋಲ್ಲ. ಪಾಯಿಂಟ್ ಮುಂದೆ ಈ ಮುಂದೆ ಸಂಖ್ಯೆ ತಗೋಕ್ರಿ ನೀವು, ಮತ್ತು ಸಿಷ್ಟು ಫೇಸ್ ತಗೋಂಗಿಲ್ಲ ತಿತ್ತಳ್ರಿ. ಈ ರೀತಿ ಲೆಕ್ಕ ಮಾಡಿ ಯು ಕ್ಯಾನ್ ಕನ್ವರ್ಟ್ ದ ಡೆಸಿಮಲ್ ಟು ಬೈನರಿ ಮಾಡ್ತೀರಿ. ತಿತ್ತಳ್ರಿ, ನಾವು ಐ ಕಮ್ ಟು ದ ಅಂಡರ್ ರೈಟಿಂಗ್. ಏನಿದು ಡೆಸಿಮಲ್ ಟು ಆಕ್ಟಲ್, ಹತ್ತರಿಂದ ಎಂಟಕ್ಕೆ ನೀವು ಬದಲಿ ಮಾಡಬೇಕು. ಸೇಮ್ ರೀ, ಏನು ಲೆಕ್ಕ ಮಾಡಿರಲ್ಲ ಸೇಮ್. ಏನು ಮಾಡ್ತಿರಲಿ, ಬಣ್ಣ ಇತ್ತು ಎರಡು ಬಾಕ್ಸ್ ರೀ, ನೀವು ಬಣ್ಣ ಇದ್ದದಂತ ನೀವು ಎರಡು ಬಾಕ್ಸ್ ರೀ. ಇನ್ನೇತಿರಲಿ ಆಕ್ಟಲ್, ಆಕ್ಟಲ್ ಏನು ರೀ ಎಂಟು, ಎಂಟರಲ್ಲಿ ಬಾಕ್ಸ್ ರೀ ನಂಬರ್ಗಳನ್ನ, ನಂಬರ್ಗಳನ್ನ ಏಟ್ಲಿ ಬಾಕ್ಸ್ ರೀ ಇಡ್ಬೇಕು, ಆಕ್ಟಲ್ ಆಗುತ್ತೆ. ಸೀರ ಐ ಟೇಕ್ ಎಕ್ಸಾಂಪಲ್ ಫೋರ್ ಫೈವ್ ನೈನ್ ತೊಗೊಂಡೇನೆ ನಾನು. ತಿಳಿ ಈ ಫೋರ್ ಫೈವ್ ನೈನ್ನ ಎಂಟರಲ್ಲಿ ಬಾಕ್ಸ್ ರೀ, ಎಂಟು ಐದು ನಲವತ್ತು ತಿಳಿ. ಆಮೇಲೆ ಐದು ಉಳಿತು ರೀ, ಐದು ಮತ್ತೈತಿ, ಎಂಟರೊಳಗೆ ಐವತ್ತಾರು, ಇಲ್ಲಿ ಮೂರು ಉಳಿತು ರೀ, ಮೂರು ಇರಬೇಕು ಕೊಡಿ ನಾನು. ಆಮೇಲೆ ಎಂಟರಲ್ಲಿ ಬಾಕ್ಸ್ ರೀ, ಎಂಟರೊಳಗೆ ಐವತ್ತಾರು ಕಲಿಬತ್ತು ಒಂದು. ಇದು ನೋಡಿ ಇದು ಎಮ್ ಎಸ್ ಪಿ, ಏಳಿದ ಎಮ್ ಎಸ್ ಪಿ, ತ್ರೀ ಇದೆ ಎಲ್ ಎಸ್ ಪಿ, ಇದೆ ತೊಗೊಂಡಿಲ್ಲ ಎಮ್ ಎಸ್ ಪಿ ಮತ್ತು ಎಲ್ ಎಸ್ ಪಿ. ಫಸ್ಟ್ ನಿಂತ ಸಂಖ್ಯೆ ತಗೋಬೇಕು ನೀವು. ಆಮೇಲೆ ಇದು ತಗೋಬೇಕು, ಅದ್ರ ಪ್ರಕಾರ ಆಗುತ್ತೆ ಇಲ್ಲಿ ಸವರ್ಣ ಫಸ್ಟ್ ಬರುತ್ತೆ, ಆಮೇಲೆ ಒಣ ಬರುತ್ತೆ, ಆಮೇಲೆ ತ್ರೀ ಬರುತ್ತೆ. ಇಟ್ ಇಸ್ ಕಮಾಂಡರ್ ಏಟ್ ತಿಳಿ ಸಿಯರ್ ಐ ಟೇಕ್ ಅಂತ ಅಂದ್ರೆ ಎಕ್ಸಾಂಪಲ್. ಎರಡು ಬಗ್ಗೆ ಸಂಖ್ಯೆ ತಗೋರಿ ನೀವು, ಎರಡು ಬಗ್ಗೆ ತಗೋರಿ, ಜಸ್ಟ್ ಡಿವೈಡ್ ಬೈ ಏಟ್, ಎಂಟರಲ್ಲೇ ಬಾಗಿಸ್ಬೇಕು. ಅರ್ಧ ಬಾಗಿಸ್ ಹೋಗ್ರಿ, ಈಗ ಎಡ್ದ ಈ ಟೈಪ್ ನಂಬರ್ ಸಿಗ್ತಾರೆ ನಮ್ಗೆ. ಇದು ಎಮ್ ಎಸ್ ಪಿ ರೀ, ಇದು ಎಲ್ ಎಸ್ ಪಿ. ಫಸ್ಟ್ ಇಂಟ್ರಿ ಒನ್ ಐತ್ರಿ, ಒನ್ಕ್ ಒನ್ ರೀ, ಸೆವನ್ಕ್ ಸೆವನ್, ಟೂಕ್ ರೀ ಟೂ, ಮತ್ತು ಸೆವೆನ್ ಐತ್ರಿ ಸೆವೆನ್, ಜೀರೋ ಬರುತ್ತೆ ಜೀರೋ. ಇಟ್ಸ್ ಕಮಾಂಡರ್ ಹೈದರ್ ಕಮಾಂಡ್ ಮಾಡ್ತೀರಿ. ತಿಳಿದ್ರಿ ನೀವು ಎಂಟ್ರಿ ಬಾಗಿಸ್ರೆ ಇಡ್ಬೇಕಮ್ಮ, ಆಕ್ಟಲ್ ಟು ಡಿಸ್ಮಲ್ ಟು ಆಕ್ಟಲ್ ಆಗುತ್ತೆ. ಇನ್ನು ಅದೇ ರೀತಿ ಇನ್ನೊಂದು ಲೆಕ್ಕ ಮಾಡ್ತೀನಿ ಸಿಯರ್, ಡೆಸ್ಮಲ್ ಟು ಹೈದರ್ ಡಿಸ್ಮಲ್ ಟೆನ್ನಿಂದ ಸಿಕ್ಸ್ಟೀನಿಗೆ ಬದಲಿ ಮಾಡಬೇಕು, ಹತ್ತರಿಂದ ಹದಿನಾಲ್ಕು ನಾವು ಬದಲಿ ಮಾಡಬೇಕು. ಯಾವ ರೀತಿ ಬದಲಿ ಮಾಡ್ತೀವಿ ಅನ್ನೋದು ನೋಡ್ಕೊಳ್ಳ್ರಿ ಇಲ್ಲಿ. ಏನು ಒಂದು ಎಕ್ಸಾಂಪಲ್ ತೊಗೊಂಡು ನಾನು, ಎಕ್ಸಾಂಪಲ್ ಹೇಳೋದು ಫೈವ್ ಫೈವ್ ನೈನ್ ಅಂಡರ್ ಡಿಸ್ಮಲ್, ಡಿಸ್ಮಲ್ ಐತಿ ನಂಬರ್. ಏನು ನಾವು ಮಾಡ್ಕೊಳ್ರಿ, ಡಿವೈಡ್ ನಂಬರ್ ಬೈ ಸಿಕ್ಸ್ಟೀನ್, ಈ ನಂಬರ್ನ ಹದಿನಾರಲ್ಲಿ ಭಾಗಿಸ್ರಿ, ಈ ನಂಬರ್ನ ಹದಿನಾರಲ್ಲಿ ಭಾಗಿಸ್ರಿ, ಇಡ್ಬೇಕಮ್ಮ ಹೆಜ್ಜೆ ಡಿಸ್ಮಲ್ ಆಗುತ್ತೆ. ತಿಳಿತಳ್ರಿ ಸಿಯರ್, ಹದಿನಾರು ತೊಗೊಂಡ್ರಿ, ಹದಿನಾರು ಮೂರೇ ನಲವತ್ತೆಂಟು ತಿಳಿತಳ್ರಿ. ಆಮೇಲೆ ಏಳು ಉಳಿತ್ರಿ ಸೊನ್ನೆ ಆಗುತ್ತೆ, ಹದಿನಾಲ್ಕನೇ ಅರವತ್ತ್ನಾಲ್ಕು, ಆಮೇಲೆ ಇದು ಹದಿನೈದು ಉಳಿದೈತ್ರಿ, ಇಲ್ಲಿ ಶೇಷ ಹದಿನೈದು ಉಳಿದೈತಿ. ಆಮೇಲೆ ತೋರಿ ಹದಿನಾರು ತೊಗೊರಿ, ಹದಿನಾರನೇ ಮೂವತ್ತೇಳು, ಶೇಷ ಎರಡು, ಮುಂದೆ ಟೂ ಡಿವೈಡ್ ಮಾಡಿಲ್ಲ ರೀ ಹದಿನಾರಲ್ಲಿ. ಸೊ ಸ್ಟಾಪ್ ದ ಡಿವೈಡಿಂಗ್, ಇಲ್ಲಿ ಡಿವೈಡ್ ಸ್ಟಾಪ್ ಮಾಡ್ತೀರಿ. ಇಲ್ಲಿ ಏನು ರೀ ಎಮ್ ಎಸ್ ಪಿ ಆದ್ರೂ ಟೂ, ಎಲ್ ಎಸ್ ಪಿ ಆದ್ರೆ ಫಿಫ್ಟೀನ್, ಬಟ್ ನಮ್ಗೆ ಫಿಫ್ಟೀನ್ ಬರೋಕೆ ಅವಕಾಶ ಇಲ್ಲ ರೀ, ಒನ್ ಬೇರೆ ಫೈವ್ ಬೇರೆ ರೀ. ಹಿಂಗಾಗಿ ಫಿಫ್ಟೀನ್ ನಾವು ಕೌಂಟ್ ಏನು ಮಾಡ್ತೀವಿ ರೀ, ಇಂಗ್ಲೀಷ್ ನಂಬರ್, ಅದು ಇಂಗ್ಲೀಷ್ ನಂಬರ್ ನಂಬರ್ ನಾವು ಬದಲಿ ಮಾಡ್ತೀವಿ. ಹೀಗೆ ನೋಡಿದಾಗ ಎ ಇದ್ದು ಟೆನ್, ಬಿ ಅಂದರೆ ಹನ್ನೊಂದು, ಸಿ ಹನ್ನೆರಡು, ಡಿ ಹದಿಮೂರು, ಇ ಹದಿನಾಲ್ಕು, ಹದಿನೈದು ಎಫ್, ಫಿಫ್ಟೀನ್ ಬೇಕಮ್ಮ ಎಫ್ ಆಗುತ್ತೆ. ನೋಡಿರಿ ಫಿಫ್ಟೀನ್ ಆಗುತ್ತೆ ರೀ, ಎಫ್ ಆಗುತ್ತೆ. ಸೊ ಟೀಚರ್ ಈ ಕಡೆ ಸ್ಟಾರ್ಟ್ ಮಾಡ್ಬೋದು, ಟೂಕೆ ಟೂ ರೀ, ಇ ಟೂಕೆ ಟೂ, ಫಿಫ್ಟೀನ್ ಇದು ಎಫ್ ಆಗುತ್ತೆ, ಎಫ್ ಇಲ್ಲಿ ಬರುತ್ತೆ. ಸೊ ಆನ್ಸರ್ ಟೂ ಟು ಎಫ್ ಅಂಡರ್ ಸಿಕ್ಸ್ಟೀನ್, ಹೆಚ್ಚು ಹಿಂಗೆ ಆಗುತ್ತೆ. ಸೊ ಸಿಯರ್ ನಾನು ಉದಾಹರಣೆ ತೊಗೊಂಡೀನಿ, ಸೆವೆನ್ ಏಯ್ಟ್ ನೈನ್ ಸಿಕ್ಸ್ ತೊಗೊಂಡೀನಿ, ಡಿವೈಡ್ ಬೈ ಜಸ್ಟ್ ಸಿಕ್ಸ್ಟೀನ್, ಹದಿನಾರು ಬಾಕ್ಸ್ ರೀ, ಯು ಗೆಟ್ ದ ಆನ್ಸರ್. ಈ ಆನ್ಸರ್ ಸಿಗುತ್ತೆ ರೀ, ಇದು ಎಮ್ ಎಸ್ ಪಿ ರೀ, ಇದು ಎಲ್ ಎಸ್ ಪಿ. ಫಸ್ಟ್ ಏನಿರಲಿ ಒನ್ ತ್ರೀ ಫೋರ್ ಸೆವೆನ್ ಟು ನೋಡಿ, ಒನ್ ತ್ರೀ ಫೋರ್ ಸೆವೆನ್ ಟು ಆಗುತ್ತೆ. ದಿಸ್ ಇಸ್ ಅ ಕನ್ವರ್ಟ್ ಫ್ರಾಮ್ ಡೆಸಿಮಲ್ ಟು ಹೆಚ್ ಡೆಸಿಮಲ್. ನೋಡಿರಿ ಇಲ್ಲಿ ಏನೈತಿ, ಇಲ್ಲಿ ತಿಳ್ಕೋರಿ ಯಾವಾಗ ನೀವು ಡೆಸಿಮಲ್ ಬೈಂಡ್ ಮಾಡ್ತೀರಿ, ಎರಡನೇ ಬಾಕ್ಸ್ ರೀ, ಡೆಸಿಮಲ್ ಆಕ್ಟರ್ ಮಾಡಿದ್ರೆ ಎಂಟರಲ್ಲಿ ಬಾಕ್ಸ್ ರೀ, ಡೆಸಿಮಲ್ ಟು ಹೆಚ್ ಡೆಸಿಮಲ್ ಮಾಡಿದ್ರೆ ಹದಿನಾರನೇ ಬಾಕ್ಸ್ ರೀ. ತಿಳಿತಳ್ರಿ ಡೆಸಿಮಲ್ ನೀವು ಬದಲಿ ಮಾಡ್ಬೋದು, ಬೈಂಡರ್ ಅಂದರೆ ಎರಡರಲ್ಲಿ ಬಾಕ್ಸ್ ರೀ, ಆಕ್ಟರ್ ಅಂದರೆ ಎಂಟರಲ್ಲಿ ಬಾಕ್ಸ್ ರೀ, ಹೆಚ್ ಡೆಸಿಮಲ್ ಅಂದರೆ ಹದಿನಾರಲ್ಲಿ ಬಾಕ್ಸ್ ರೀ. ಸೇಮ್ ಟೆಕ್ನಿಕ್ ರೀ, ಏನು ಚೇಂಜ್ ಇಲ್ಲ. ತಿಳಿತಳ್ರಿ ಡೆಸಿಮಲ್ ಟು ಮುಂದಾಗ ಬೈಂಡರ್ ಅಂದರೆ ಟೂಲ್ ಬಾಕ್ಸ್ಬೇಕು, ಹೆಚ್ ಡೆಸಿಮಲ್ ಅಂದರೆ ಹದಿನಾರಲ್ಲಿ ಬಾಕ್ಸ್ ರೀ, ಆಕ್ಟರ್ ಅಂದರೆ ಎಂಟರಲ್ಲಿ ಬಾಕ್ಸ್ ರೀ. ಈ ಥರ ನಂಬರ್ಗಳು ನೀವು ಡ್ಯಾ ಮಾಡಿ ಕಟ್ ಮಾಡ್ತೀರಿ. ತಿಳಿತಾ ಇನ್ನೂ ಲೆಕ್ಕದವ್ರಿ ಆ ಲೆಕ್ಕಗಳನ್ನ ಮುಂದಿನ ಕ್ಲಾಸ್ನಾಗ ಹೇಳೋಣ್ರಿ. ಧನ್ಯವಾದಗಳು.